ಕ್ಯಾಪಿಟಲ್ ಬಜೆಟಿಂಗ್ ಚಾಪ್ಟರ್ ಅಲ್ಲಿ ಪೇ ಬ್ಯಾಕ್ ಪೀರಿಯಡ್ ಏನು ಅಂತ ಗೊತ್ತಾಯ್ತು. ಸುಮಾರು ಒಂದು 9 ಪ್ರಾಬ್ಲಮ್ ಅಷ್ಟು ಮಾಡಿದೀವಿ. ಓಕೆನಾ, ಈಗ ಆವರೇಜ್ ರೇಟ್ ಆಫ್ ರಿಟರ್ನ್ ಅಥವಾ ಆವರೇಜ್ ರೇಟ್ ಆಫ್ ರಿಟರ್ನ್ ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್, ಇದಕ್ಕೆ ಮೂರಕ್ಕೂ ಒಂದೇ ಹೆಸರು. ಓಕೆನಾ, ಆವರೇಜ್ ರೇಟ್ ಆಫ್ ರಿಟರ್ನ್. ಇದಕ್ಕೆ ಒಂದು 2019 ಅಲ್ಲಿ ಒಂದು ಕ್ವಶನ್ ಇದೆ. ಆ ಕ್ವಶನ್ ಮುಂಚೆ ಫಸ್ಟ್ ನಾನು ನಿಮಗೆ ಆವರೇಜ್ ರೇಟ್ ಆಫ್ ರಿಟರ್ನ್ ಅಂದ್ರೆ ಏನು ಅಂತ ಹೇಳಿದೆ. ಕರೆಕ್ಟಾ? ಆವರೇಜ್ ರೇಟ್ ಆಫ್ ರಿಟರ್ನ್ ನೋಡಿ, ಎ ಆರ್ ಆರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಎ ಆರ್ ಆರ್. ಈ ಎ ಆರ್ ಆರ್ ಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿ ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಏನಿದು? ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಆವರೇಜ್ ಕ್ಯಾಪಿಟಲ್ ಅಥವಾ ಆವರೇಜ್ ಇನ್ವೆಸ್ಟ್ಮೆಂಟ್. ಅರ್ಥ ಆಗ್ತಿದ್ಯಾ? ಇನ್ನೊಂದ್ಸರಿ ಹೇಳ್ಕೊಡ್ಲ. ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಆವರೇಜ್ ಕ್ಯಾಪಿಟಲ್ ಅಥವಾ ಆವರೇಜ್ ಇನ್ವೆಸ್ಟ್ಮೆಂಟ್. ಸರ್, ಇದೇನ್ ಸರ್ ಆವರೇಜ್ ಆವರೇಜ್ ಅಂತ ಹೇಳ್ತಾ ಇದ್ದೀರಾ? ನೋಡಿ, ಆವರೇಜ್ ಪ್ರಾಫಿಟ್ ಅಂದ್ರೆ ಸಪೋಸ್ ನಮ್ಮ ಹತ್ರ ಒಂದ್ 3 ವರ್ಷದ ಪ್ರಾಫಿಟ್ ಇದೆ ಆಫ್ಟರ್ ಟ್ಯಾಕ್ಸ್. ಏನಿದು ನೋಡಿ, ನಾವು ಪೇ ಬ್ಯಾಕ್ ಪೀರಿಯಡ್ ಮಾಡಿದಾಗ ನಮ್ಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದಿತ್ತು. ಅದಕ್ಕೆ ಏನ್ ಆಡ್ ಮಾಡಿದ್ವಿ? ಡಿಪ್ರಿಸಿಯೇಷನ್ ಆಡ್ ಮಾಡಿದ್ವಿ. ನಾವು ಆವರೇಜ್ ರೇಟ್ ಆಫ್ ರಿಟರ್ನ್ ಮಾತ್ರ ಡಿಪ್ರಿಸಿಯೇಷನ್ ಆಡ್ ಮಾಡಲ್ಲ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸ್ ಮೈನಸ್ ಮಾಡಿದ್ಮೇಲೆ ಏನ್ ಬರುತ್ತೆ ಅಲ್ವಾ, ಅದನ್ನೇ ನಾವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಸಿ, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. 1, 2, 3 ವರ್ಷದಲ್ಲಿ ನನಗೆ 1 ಲ್ಯಾಕ್, 2 ಲ್ಯಾಕ್, 3 ಲ್ಯಾಕ್ ಪ್ರಾಫಿಟ್ ಬಂದಿದೆ ಅಂತ ಅನ್ಕೋಣ. ಪ್ರಾಫಿಟ್ ಆಫ್ಟರ್, ಇದೇನಿದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಒಂದೇ ತರ ಇದೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್? ಇಲ್ಲ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ? 6 ಲ್ಯಾಕ್ಸ್ ಬರ್ತಾ ಇದೆ. ಕರೆಕ್ಟಾ? ಇದ್ರದ್ದು ಆವರೇಜ್ ಹೆಂಗ್ ಮಾಡ್ತೀನಿ ಅಂದ್ರೆ 6 ಲ್ಯಾಕ್ಸ್ ಡಿವೈಡೆಡ್ ಬೈ 2, ಸಾರಿ 3. ಹೌ ಮೆನಿ ಇಯರ್ಸ್ ಆಗುತ್ತೆ? 3. ಎಷ್ಟು ಬರುತ್ತೆ? 2. ಆಗ ಆವರೇಜ್ ಪ್ರಾಫಿಟ್ 2 ಲ್ಯಾಕ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಆವರೇಜ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಈಗ ಒಂದ್ ಮಷೀನ್ ಬೆಲೆ 2.5 ಲಕ್ಷ ಅಥವಾ 10 ಲಕ್ಷ ಇದೆ ಅಂತ ಅನ್ಕೋಣ. ಎಷ್ಟಿದೆ? 10 ಲಕ್ಷ ಇದೆ ಅಂತ ಅನ್ಕೋಣ. ಈಗ 10 ಲಕ್ಷ ರೂಪಾಯಿ ಟೋಟಲ್ ಇನ್ವೆಸ್ಟ್ಮೆಂಟ್. ಇದ್ರದ್ದು ಆವರೇಜ್ ಯಾವಾಗ್ಲೂ ಡಿವೈಡೆಡ್ ಬೈ 2 ನೇ ಮಾಡೋದು. ಆವರೇಜ್ ಇನ್ವೆಸ್ಟ್ಮೆಂಟ್ ಯಾವಾಗ್ಲೂ ಏನೋ ಡಿವೈಡೆಡ್ ಬೈ 2. ಆವರೇಜ್ ಪ್ರಾಫಿಟ್ ಮಾಡಬೇಕಾದ್ರೆ ಎಷ್ಟು ವರ್ಷದ ಪ್ರಾಫಿಟ್ ಕೊಟ್ಟಿದ್ದನ್ನು ಡಿವೈಡೆಡ್ ಬೈ ಅಷ್ಟು ವರ್ಷ. ಈಗ ಇಲ್ಲಿ ಎಷ್ಟು ಬರುತ್ತಪ್ಪ? 5 ಲಕ್ಷ ಬರುತ್ತೆ. ಕರೆಕ್ಟಾ? ಈಗ ಫಾರ್ಮುಲಾಗೆ 2 ಲ್ಯಾಕ್ಸ್ ಡಿವೈಡೆಡ್ ಬೈ 5 ಲ್ಯಾಕ್ಸ್ ಇಂಟು 100. ಇದನ್ನ ಇಂಟು 100 ಹೇಳಿದ್ಬಿಟ್ಟೆ ಎಷ್ಟು ಬರುತ್ತೆ? 40% ಬರುತ್ತೆ. ಅಂದ್ರೆ ನಿಮ್ 100 ರೂಪಾಯಿ ಪ್ರಾಫಿಟ್, ನಿಮ್ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಗೆ 40 ರೂಪಾಯಿ ಪ್ರಾಫಿಟ್ ಬರುತ್ತೆ ಅಂತ ಹೇಳಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಅರ್ಥ ಆಯ್ತಾ ಇಲ್ಲ? ಅರ್ಥ ಆಯ್ತು. ಈಗ ನನ್ನ ಹತ್ರ ಒಂದ್ ಕ್ವಶನ್ ಇದೆ. ಇದು 2019 ಅಲ್ಲಿ ಬರೀ 2 ಮಾರ್ಕ್ಸ್ ಕೇಳಿರುವಂತ ಕ್ವಶನ್. ನೋಡೋಣ ಹೇಗಿದೆ ಅಂತೇಳಿ. ದಿ ಇನ್ವೆಸ್ಟ್ಮೆಂಟ್ ಆಫ್ ದ ಪ್ರಾಜೆಕ್ಟ್ ಈಸ್ 2 ಲ್ಯಾಕ್ಸ್, ದಿ ಸ್ಯಾಲ್ವೇಜ್ ಈಸ್ 15% ಅಂಡ್ ಇಟ್ಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ರುಪೀಸ್ 20,000. ಕ್ಯಾಲ್ಕುಲೇಟ್ ಆವರೇಜ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಯಾವಾಗ್ಲೂ ಅಷ್ಟೇ ಆವರೇಜ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಹೇಳ್ಕೊಡ್ಲ ನಿಮ್ಗೆ ಇದನ್ನ, ಆವರೇಜ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಓಕೆನಾ, ಇದಕ್ಕೆ ಫಸ್ಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಥವಾ ಇನ್ವೆಸ್ಟ್ಮೆಂಟ್ ಓಕೆನಾ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ, ಏನಿದು ಡಿವೈಡೆಡ್ ಬೈ 2, ಏನಿದು ಡಿವೈಡೆಡ್ ಬೈ 2 ಪ್ಲಸ್ ಸ್ಕ್ರಾಪ್ ಪ್ಲಸ್ ಅಡಿಷನಲ್ ಕ್ಯಾಪಿಟಲ್. ಎಸಿ ಅಂದ್ರೆ ಏನು? ಅಡಿಷನಲ್ ಕ್ಯಾಪಿಟಲ್. ಅರ್ಥ ಆಗ್ತಿದೆ? ಇದು ಆಕ್ಚುವಲ್ ಆಗಿ ಆವರೇಜ್ ಇನ್ವೆಸ್ಟ್ಮೆಂಟ್ ಗೆ ಫಾರ್ಮುಲಾ. ನೀವು ಈ ಫಾರ್ಮುಲಾ ಹಾಕಿದ್ರೆ ನಮ್ಗೆ ಒಟ್ಟು ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ಎಷ್ಟಿದೆ ಅಂತಪ್ಪ? 2 ಲ್ಯಾಕ್ಸ್ ಇದೆಯಂತ. ಕರೆಕ್ಟಾ? ಸ್ಕ್ರಾಪ್ ಎಷ್ಟಿದೆ ಅಂತಪ್ಪ? ಕೊಟ್ಟಿಲ್ವಾ? ಕೊಟ್ಟಿದ್ದ ನೋಡು, ಸ್ಯಾಲ್ವೇಜ್ ಈಸ್ ನಥಿಂಗ್ ಬಟ್ ಸ್ಕ್ರಾಪ್. ನೋಡಿ, 2 ಲ್ಯಾಕ್ಸ್ ಮೇಲೆ 15% ಸ್ಕ್ರಾಪ್ ಆಗುತ್ತದೆ. ಎಷ್ಟು ಬರುತ್ತೆ? 30,000 ಬರುತ್ತೆ. ಕರೆಕ್ಟಾ? 30,000 ಬರುತ್ತೆ ಡಿವೈಡೆಡ್ ಬೈ 2.
ಪ್ಲಸ್ 30,000 ಪ್ಲಸ್ ಅಡಿಷನಲ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾನಪ್ಪ 20,000 ಕೊಟ್ಟಿದ್ದಾನೆ. ಹಾಗಾದ್ರೆ ನೀವೇ ಯೋಚನೆ ಮಾಡಿ, 2,00,000 30,000 ಹೋದ್ರೆ ಎಷ್ಟಪ್ಪ 1,70,000 ಡಿವೈಡೆಡ್ ಬೈ 2 ಪ್ಲಸ್ 30 ಪ್ಲಸ್ 20 ಎಷ್ಟಾಯ್ತು 50. ಹೌದಾ, ಇದೆಷ್ಟು ಬರುತ್ತಪ್ಪ 85 ಪ್ಲಸ್ 50 ಒಟ್ಟು ಎಷ್ಟಾಯ್ತು 1,35,000. ಇಷ್ಟು ಮಾಡಿದ್ರೆ 2 marks ಬರುತ್ತೆ ಸರ್. ಸ್ಕ್ರಾಪ್ ಏನಕ್ಕೆ ಸರ್ ನಾವು ಮೈನಸ್ ಮಾಡ್ತೀವಿ ಅಂದ್ರೆ, ಈಗ ಒಂದು ಮಷೀನ್ ತಗೊಳ್ತೀವಿ, ಅದ್ರ ಬೆಲೆ 2,00,000 ಅಂತ ಅನ್ಕೋಣ. ಅದು ಒಂದ್ 5 ವರ್ಷ ಏನೋ ಯೂಸ್ ಮಾಡ್ತೀವಿ. 5 ವರ್ಷ ಆದ್ಮೇಲೆ ಆ ಮಷೀನ್ ಏನಾಗುತ್ತಪ್ಪ, ಡಬ್ಬ ಎದ್ದೋಗ್ಬಿಡುತ್ತೆ, ಗಲೀಜ್ ಎದ್ದೋಗ್ಬಿಡುತ್ತೆ. ಆ ಮಷೀನ್ ಏನ್ ಮಾಡ್ತೀವಿ, ಗಲೀಜ್ ಅನ್ನು ಮಾರ್ಬಿಡ್ತೀವಿ, ಅಂದ್ರೆ ಸ್ಕ್ರಾಪ್ ಮಾರ್ತೀವಿ. ಮಾರಿದ್ರೆ ನಮ್ಗೆ ಎಷ್ಟು ಬರುತ್ತಂತೆ 15% ಅಂದ್ರೆ 30,000 ವಾಪಸ್ ಬರುತ್ತಂತೆ. ಹಾಗಾದ್ರೆ ನಿನ್ 2,00,000 30,000 ವಾಪಸ್ ಬರುತ್ತೆ ತಾನೆ, ನಿಂದು ಇನ್ವೆಸ್ಟ್ಮೆಂಟ್ ಎಷ್ಟು ಹಾಕಾದ್ರೆ ಬರೀ 1,70,000. ಅದ್ರದ್ದು ಆವರೇಜ್ ಎಷ್ಟಾಯ್ತು 85,000. ನೀನ್ ಅಡಿಷನಲ್ ಕ್ಯಾಪಿಟಲ್ ಪ್ಲಸ್ ದುಡ್ಡು ವಾಪಸ್ ಬಂದಿರೋದು ಎರಡು ಸೇರಿಸಿದ್ರೆ ಎಷ್ಟಾಯ್ತು 50,000 ಆಯ್ತು. ಅಲ್ಲಿ ಒಟ್ಟು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ಯಾ, 1,35,000 ಆವರೇಜ್ ಇನ್ವೆಸ್ಟ್ಮೆಂಟ್ ಮಾಡಿದ್ಯಾ. ಅರ್ಥ ಆಗ್ತಿದ್ಯಾ? ಇದು 2019 ಅಲ್ಲಿ 2 marks ಗೆ ಕೇಳಿರ್ತಕ್ಕಂತ ಕ್ವಶ್ಚನ್. ಇದು ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ. ಎಸಿ ಅಂದ್ರೆ ಏನು? ವೆರಿ ಗುಡ್, ವೆರಿ ಗುಡ್, ಬರ್ಕೊಳ್ಳಿ.